ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮೃತ್ಯುಂಜಯ ಆ್ಯಂಡ್ ಇವತ್ತಿನ ಒಂದು ವೆರಿಫೈಸ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಸ್ಟೇರಿಂಗ್ ಕಂಟ್ರೋಲ್ ಆ್ಯಂಡ್ ಯೂಸಸ್ ಆಫ್ ಸ್ಟೇರಿಂಗು, ಸ್ಟೇರಿಂಗ್ನ ಯಾವ ಥರ ಟರ್ನ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸ್ಟೇರಿಂಗ್ ಯಾರ ಬಗ್ಗೆ ತಿಳ್ಕೊಳ್ಳೋದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ನಾವು ಗಾಡಿ ಓಡಿಸುವಾಗ ನಮ್ಮ ಮೇನ್ ಕಮಾಂಡ್ಸ್ ಇರೋದು, ಕಂಟ್ರೋಲ್ಸ್ ಇರೋದು ಸ್ಟೇರಿಂಗಲ್ಲಿ. ಯಾಕಂದರೆ ನಾವು ಸ್ಟೇರಿಂಗ್ನ ಯಾವ ರೀತಿ ಮೂವ್ಮೆಂಟ್ ಮಾಡ್ತೀವಿ ಅದ್ರ ಬೇಸಿಸ್ ಮೇಲೆ ನಮ್ಮ ಗಾಡಿ ಮೂವ್ ಆಗ್ತಾ ಇರುತ್ತೆ, ನಮ್ಮ ಗಾಡಿ ನಮ್ಮ ಕೈಯಲ್ಲಿ ಗ್ರಿಪ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಟೇರಿಂಗ್ ಮೂಮೆಂಟು ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಇತ್ತೀಚಿನ ಏನು ಗಾಡಿ ಬರ್ತಾ ಇದಾವಲ್ಲ, ಪ್ರತಿಯೊಂದರಲ್ಲೂ ನಿಮಗೆ ಸಿಗೋದು ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್. ಅಂದರೆ ನೀವು ಜಸ್ಟ್ ಇಷ್ಟೇ ತಿರುಗಿಸಿದ್ರಾಯಿತು, ಇದು ಸ್ಟೇರಿಂಗ್ ಕಂಪ್ಲೀಟಾಗಿ ಮೂಮೆಂಟ್ ಆಗುತ್ತೆ. ಆ್ಯಂಡ್ ನೀವು ತುಂಬ ಟರ್ನ್ಸ್ ಇದ್ದಾಗ ಮಾತ್ರ ಪೂರ್ತಿ ಓಡಿಸೋದಿರುತ್ತೆ. ನೀವು ಮ್ಯಾಕ್ಸಿಮಮ್ ಏನು ಹೈವೇನಲ್ಲಿ ಓಡಿಸ್ತಿರ್ತೀರಲ್ವ, ಅವಾಗ ಜಸ್ಟ್ ಇಷ್ಟೇ ಟರ್ನ್ಸಿಂದ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೇರಿಂಗ್ ಮೇಲೆ ಯಾವ ಥರ ಕಂಟ್ರೋಲ್ ಮಾಡ್ಕೋಬೋದು, ಯಾವ ಥರ ಸ್ಟೇರಿಂಗ್ನ ಹಿಡಿಯೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನೀಗ ನಿಮಗೆ ಸ್ಟೇರಿಂಗ್ ತೋರಿಸ್ತಾ ಇದ್ದೀನಿ. ಇದು ಒಂದು ಸ್ಟೇರಿಂಗು, ಇದು ಸರ್ಕ್ಯುಲರ್ ಪೊಸಿಷನಲ್ಲಿರುತ್ತೆ. ಆ್ಯಂಡ್ ಕೆಲವೊಂದು ಗಾಡಿನಲ್ಲಿ ಇಲ್ಲಿ ಫ್ಲ್ಯಾಟ್ ಬಾಟಮ್ ಬರುತ್ತೆ, ಅದಕ್ಕೆ ಫ್ಲ್ಯಾಟ್ ಬಾಟಮ್ ಸ್ಟೇರಿಂಗ್ ಅಂತಾರೆ. ಸೊ ನಾರ್ಮಲಿ ನೀವು ಯಾವುದೇ ಗಾಡಿ ಹೋದರೂ ಸ್ಟೇರಿಂಗ್ ಇದೇ ರೀತಿ ಇರುತ್ತೆ. ಸೊ ಸ್ಟೇರಿಂಗ್ ಹಿಡ್ಕೊಳಕ್ಕೆ ನಿಮ್ಮದು ಡಿಫ್ರೆಂಟ್ ಡಿಫ್ರೆಂಟ್ ಪೊಸಿಷನ್ ಇರುತ್ತೆ. ಆ್ಯಂಡ್ ಕೆಲವೊಬ್ಬರು ಈ ಥರ ಹಿಡಿತಾರೆ, ಕೆಲವೊಬ್ಬರು ಈ ಥರ ಹಿಡಿತಾರೆ, ಕೆಲವೊಬ್ಬರು ಇಲ್ಲಿ ಹಿಡಿತಾರೆ. ಬಿಗಿನರ್ಸ್ಗೆ ಒಂದು ಅಡ್ವಾನ್ಸ್ಡ್ ಕಂಟ್ರೋಲ್ ಸಿಗೋ ಪೊಸಿಷನ್ ಅಂದರೆ ಎರಡು ಪೊಸಿಷನ್ ಇದೆ. ಒಂದು ಪೊಸಿಷನ್ ಬಂದುಬಿಟ್ಟು 9:15 ಸ್ಟೇರಿಂಗ್ನ ಬಂದುಬಿಟ್ಟು ಇದೊಂದು ರೌಂಡ್ ಸರ್ಕ್ಯುಲರ್ ಕ್ಲಾಕ್ ಥರ ಕನ್ಸಿಡರ್ ಮಾಡಿ. ಅದೇ ರೀತಿ ಕ್ಲಾಕ್ ಲೆವೆಲ್ ಯಾವ ಥರ ಟೈಮ್ ಇರುತ್ತೆ, ಇಲ್ಲಿ 12:00, 3:00, 6 ಗಂಟೆ, 9 ಗಂಟೆ ಈ ಥರ ಇರುತ್ತಲ್ವ. ಸೊ ನೀವು 9:15 ಈ ಪೊಸಿಷನ್ ಆಫೀಸ್ ಟೈಮಿಂಗ್ ಇರುತ್ತಲ್ವ, 9:15 ನೀವು ಈ ಸ್ಟೆಪ್ನ ಕೂಡ ಫಾಲೋ ಮಾಡ್ಬೋದು. ಇಲ್ಲಾಂದರೆ 10 by 10 ಈ ಸ್ಟೆಪ್ ಕೂಡ ಮಾಡ್ಕೋಬೋದು. ಇನ್ನೂ ಕೆಲವೊಬ್ಬರು ಯಾವ ಥರ ಹಿಡ್ತಾರೆ ಅಂದರೆ ಜಸ್ಟ್ ಸಿಂಗಲ್ ಹ್ಯಾಂಡ್ ಯೂಸೇಜ್ ಮಾಡ್ತಾರೆ, ಈ ಥರ ಈ ರೀತಿ ಹೊಳಸಾಡೋದು, ಈ ರೀತಿ ಸಿಂಗಲ್ ಹ್ಯಾಂಡ್ ಯೂಸೇಜ್ ಮಾಡೋದು, ಕೆಳಗಡೆ ಹಿಡಿಯೋದು, ಅಥವಾ ಒಂದೇ ಕೈಲಿ ಸ್ಟೇರಿಂಗ್ ಮುಟ್ಸೋದು, ಇಲ್ಲ ಇಲ್ಲೇನು ಪಾಮ್ ಇರುತ್ತಲ್ವ ಇಲ್ಲಿ ಅಂತ ಈ ರೀತಿ ಡ್ರೈವ್ ಮಾಡೋದು ಮಾಡ್ತಾರೆ. ಸೊ ಅದೆಲ್ಲ ಒಂದು ಒಳ್ಳೆ ಹ್ಯಾಬಿಟ್ಸ್ ಅಲ್ಲ. ಯಾಕಂದರೆ ಒಬ್ಬರು ಪರ್ಫೆಕ್ಟ್ ಡ್ರೈವರ್ ಅಂದರೆ ಸಿಸ್ಟಮೆಟಿಕಲಿ ಡ್ರೈವಿಂಗ್ ಮಾಡಬೇಕು, ಡ್ರೈವಿಂಗ್ ಈಸ್ ಆನ್ ಆರ್ಟ್ ಅಂತಾರೆ. ಸೊ ಆ ಆರ್ಟ್ನ ಮಾಸ್ಟರ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಪ್ರತಿಯೊಬ್ಬರು ಬಿಗಿನರ್ಸ್ ಆಗಲಿ, ನೀವು ಸ್ಟಾರ್ಟಿಂಗಿಂದನೇ ಈ ರೀತಿ ಕರೆಕ್ಟಾಗಿ ಒಂದು ಸಿಸ್ಟಮೆಟಿಕ್ ಲೆವೆಲಲ್ಲಿ ಡಿಸಿಪ್ಲಿನಲ್ಲಿ ಹಿಡಿಬೇಕು ಸ್ಟೇರಿಂಗು. ಸೊ ದ್ಯಾಟ್ ನೀವು ಡ್ರೈವಿಂಗಲ್ಲಿ ತುಂಬಾ ಇಂಪ್ರೂವ್ ಆಗ್ಬೋದು. ಗಾಡಿ ಓಡಿಸೋವಾಗ ಲೆಫ್ಟ್ ಹ್ಯಾಂಡ್ನ ಗೇರಿಗೆ ಯೂಸ್ ಮಾಡ್ತೀರಾ, ಆ್ಯಂಡ್ ಇವು ಏನು ಫಿಂಗರ್ಸ್ ಇರ್ತಾವಲ್ವ, ನೀವು ವೈಪರ್ ಯೂಸ್ ಮಾಡೋದಾದ್ರೆ ಈ ಥರ ಪ್ರೆಸ್ ಮಾಡ್ಕೋಬೋದು, ಇಲ್ಲ ಇಂಡಿಕೇಟರ್ ಕೊಡಬೇಕಾದ್ರೆ ಈ ಥರ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ಒನ್ ಹ್ಯಾಂಡೆಡ್ ಯೂಸೇಜಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇಲ್ಲಿ ಹಿಡ್ಕೊಂಡು ಓಡುವಾಗ ನಾವು ಹೈ ಸ್ಪೀಡ್ ಏನಿರುತ್ತಲ್ವ ಆವಾಗ ಸ್ಟೆಬಿಲಿಟಿ ಸಿಗಲ್ಲ ನಮ್ಮ ಹತ್ರ. ಆ್ಯಂಡ್ ಸ್ಪೀಡ್ ಬ್ರೇಕರ್ ಇದ್ದಾಗ ಸಡನ್ ಆಗಿ ಜಂಪ್ ಆದ ತಕ್ಷಣ ಈ ರೀತಿ ಹ್ಯಾಂಡಲ್ ಹೊಳ್ಳಾಡೋದಾಗಲಿ, ಆ್ಯಂಡ್ ಇಲ್ಲಿಂದ ಏನು ಇದು ಮಾಡ್ತೀವಲ್ಲ ಪೂರ್ತಿ ಕಂಟ್ರೋಲ್ ಗಾಡಿ ಮೇಲೆ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ಈಗ ನಾನು ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ, ನೀವು ನೋಡ್ತಿರ್ಬೋದು ಇದು ಫ್ರೀ ಆಗಿ ಮೂಮೆಂಟ್ ಇದೆ. ಇದು 9:15 ಪೊಸಿಷನ್ನು, ಮತ್ತು ನಿಮ್ಗೆ ಇನ್ನೊಂದು ಪೊಸಿಷನ್ ಹೇಳಿದ್ನಲ್ಲ 10:10 ಪೊಸಿಷನ್ನು, ಈ ಪೊಸಿಷನ್ಕಿನ 9:15 ಪೊಸಿಷನ್ನು ತುಂಬಾ ಒಂದು ಸೇಫ್ಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ನಿಮಗೆ ಕಂಟ್ರೋಲ್ ಇರುತ್ತೆ ಪೂರ್ತಿ. ನೀವು ರೈಟ್ ಸೈಡ್ ಪುಲ್ ಮಾಡಿದಾಗ ವಾಪಸ್ ಲೆಫ್ಟ್ ಕೈ ಈ ಕಡೆ ಪುಲ್ ಮಾಡುತ್ತೆ, ಮತ್ತು ನೀವು ಲೆಫ್ಟ್ ಸೈಡ್ ಪುಲ್ ಮಾಡಿದಾಗ ರೈಟ್ ಸೈಡ್ ಆಟೋಮೆಟಿಕ್ಕಾಗಿ ನಿಮ್ಮನ್ನ ಪುಲ್ ಮಾಡ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಪೊಸಿಷನ್ನು ತುಂಬಾ ಹ್ಯಾಂಡಿ ಆಗಿರುತ್ತೆ, ಮತ್ತು ಅಷ್ಟೇ ಸೇಫ್ಟಿ ಕೂಡ ಅನಿಸುತ್ತೆ. ಸ್ಟೇರಿಂಗ್ ಬಂದುಬಿಟ್ಟು ಒನ್ ಸೈಡ್ ಪೂರ್ತಿ 2 ಟರ್ನ್ಸ್ ಆಗುತ್ತೆ. ನೀವು ಕಾರ್ನರ್ ಬಂದಾಗ ಯಾವ ಥರ ಮಾಡಬೇಕಂದ್ರೆ ಪುಷ್ ಆ್ಯಂಡ್ ಪುಲ್ ಟೆಕ್ನಿಕ್ ಅಂತ ಹೇಳ್ತೀವಿ ನಾವು. ಅಂದರೆ ನೀವು ಪುಷ್ ಆ್ಯಂಡ್ ಪುಲ್ ಟೆಕ್ನಿಕ್ನ ಯೂಸ್ ಮಾಡಬೇಕು. ನೀವು ಟರ್ನ್ ಮಾಡುವಾಗ ಫಸ್ಟು ರೈಟ್ ಸೈಡ್ಗೆ ಟರ್ನ್ ಮಾಡಬೇಕಂದಾಗ ಪುಷ್ ಮಾಡಿ. ಸೊ ನಿಮ್ಮದು ಇದು ಪೂರ್ತಿ ಟರ್ನ್ ಆಯಿತು, ಲಾಕ್ ಆಯ್ತು. ಈಗ ಅದೇ ರೀತಿ ನೀವು ವಾಪಸ್ ಸ್ಟ್ರೇಟ್ ಮಾಡಬೇಕಂದ್ರೆ ಪುಷ್ ಮಾಡಿ. ಸೊ ದ್ಯಾಟ್ ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ತುಂಬಾ ಸ್ಮೂತ್ ಆಗಿರುತ್ತೆ. ಕಾರ್ನರಲ್ಲಿ ಏನು ಮಾಡಬೇಕಂದ್ರೆ, ನೀವು ಹೋಗ್ತಾ ಇರ್ತೀರ, ಕಾರ್ನರ್ ಇನ್ನೂ ದೂರ ಇದೆ ಅಂದಾಗ ನೀವು ಅಟ್ಲೀಸ್ಟ್ ಒಂದು 50 ಮೀಟರ್ ಇದ್ದಾಗ ನೀವು ಡಿಸಿಷನ್ ಮಾಡ್ಕೋಬೇಕು. ಸೊ ದ್ಯಾಟ್ ನಾನು ಸ್ಟೇರಿಂಗ್ ಎಷ್ಟು ತಿರುಗಿಸಿದರೆ ನಾನು ಸೇಫಾಗಿ ಕಾರ್ನರಲ್ಲಿ ಪಾಸ್ ಆಗ್ಬೋದು ಅಂತ. ಸೊ ಅದನ್ನು ಕೂಡ ನೀವು ಗಾಡಿ ಓಡಿಸ್ತಾ ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ಈಗ ವೀಲ್ ಪೊಸಿಷನ್ ಯಾವ ಥರ ನೋಡ್ಕೊಳ್ಬೇಕು ಅಂತ ಹೇಳ್ತೀನಿ ನಿಮಗೆ. ನಾನು ಸ್ಟೇರಿಂಗ್ ವೀಲ್ನ ಟರ್ನ್ ಮಾಡ್ತಾ ಇದ್ದೀನಿ, ಈಗ ಪೂರ್ತಿ ಟರ್ನ್ ಆಯಿತು. ಅದೇ ರೀತಿ ನೀವು ಈ ಥರ ಇದ್ದಾಗ 2 ಮೂಮೆಂಟ್ಸ್ ಮಾಡಿದ್ರೆ ಗಾಡಿ ಲೆಫ್ಟ್ಗೆ ಟರ್ನ್ ಆಗುತ್ತೆ.
ಈಗ ವೀಲ್ಸ್ ಯಾವ ತರ ಇದೆ ಅಂತ ನೋಡೋಕೆ ನಿಮಗೆ ಒಂದು 2 ಟಿಪ್ಸ್ ಇರುತ್ತೆ ಸೋ ಈಗ ಇಷ್ಟೇನೋ ಇದೆ ವೀಲ್ ಅವಾಗ ನೀವು ಏನು ಮಾಡಬೇಕು ಪೂರ್ತಿ ತಿರುಗಿಸಬೇಕು ಓಕೆ ಈಗ ಲಾಕ್ ಆಯ್ತು ಈಗ ಲಾಕ್ ಆಯ್ತು ಅಂದಾಗ ಏನಾಯ್ತು ನೀವು ರೈಟ್ ಸೈಡ್ ತಿರುಗಿಸಿದ್ದೀರಾ ನಿಮ್ಮ ವೀಲು ರೈಟ್ ಸೈಡ್ ಇದೆ ಅಂತ ಅರ್ಥ ಸೋ ಅದಕ್ಕೋಸ್ಕರ ನೀವು ಏನು ಮಾಡಿ ಸ್ಟ್ರೇಟ್ ಮಾಡ್ಕೊಳ್ಳಕ್ಕೆ 1 ಟರ್ನ್ 2 ಟರ್ನ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಗಾಳಿ ಏನಾಗುತ್ತೆ ಸ್ಟ್ರೇಟ್ ಆಗುತ್ತೆ ಅದೇ ರೀತಿ ಈ ತರ ಏನೋ ಇದ್ದಾಗ ಇದೆ ಅಂತ ತಿಳ್ಕೊಳ್ಳಿ ನೀವು ಪೂರ್ತಿ ತಿರುಗಿಸಿ ವೀಲ್ ಲಾಕ್ ಆಗೋಮಟ ತಿರುಗಿಸಿ ಓಕೆ ಈಗ ನೋಡ್ತಿರಬಹುದು ನೀವು ವೀಲ್ ಲಾಕ್ ಆಯ್ತು ಅದಕ್ಕೋಸ್ಕರ ನೀವು ಏನು ಮಾಡಿ 1 ಟರ್ನ್ ಈ ತರ ತಿರುಗಿಸಿ ನೋಡಿ ಅವಾಗ ನಿಮ್ಮ ವೀಲ್ ಏನಾಗಿರುತ್ತೆ ಸ್ಟ್ರೇಟ್ ಆಗಿರುತ್ತೆ ಸೋ ಈ ರೀತಿ ನಾವು ಸ್ಟೀರಿಂಗ್ ಕಂಟ್ರೋಲ್ ನ ಮಾಡಬಹುದು ಅಂಡ್ ವೀಲ್ ಪೊಸಿಷನ್ ನ ಕೂಡ ಕಂಡುಹಿಡ್ಕೊಳ್ಳಬಹುದು ಓಕೆ ಫ್ರೆಂಡ್ಸ್ ಬನ್ನಿ ಈಗ ತೋರಿಸ್ತೀನಿ ಗಾಡಿ ಯಾವ ತರ ಡ್ರೈವ್ ಮಾಡೋದು ಅಂತ ಸ್ಟೀರಿಂಗ್ ನ ಮೂಮೆಂಟ್ಸ್ ಎಲ್ಲ ತೋರಿಸ್ತೀನಿ ಈಗ ಇಲ್ಲಿ ನಾನು ರೈಟ್ ಟರ್ನ್ ತಗೋತಿದ್ದೀನಿ ಸೋ ಯಾವ ತರ ತಗೊಳ್ತಿದ್ದೀನಿ ಅಂತ ನೋಡಿ ರೈಟ್ ಸೈಡ್ ಪುಶ್ ಮಾಡಿ ಓಕೆ ತಗೊಂಡೆ ಆಮೇಲೆ ಈಗಿಂದ ಏನಲ್ಲ ಏನು ಇರುತ್ತೆ ಸ್ಟೀರಿಂಗ್ ರಿಟೆನ್ಷನ್ ಇರುತ್ತೆ ಪ್ರತಿಯೊಂದು ಗಾಡಿನಲ್ಲಿ ಈಗ ಸ್ಟೀರಿಂಗ್ ರಿಟೆನ್ಷನ್ ಇರುತ್ತೆ ಸೋ ನೀವು ವಾಪಸ್ ಬಿಟ್ ತಕ್ಷಣ ಸ್ಟೀರಿಂಗ್ ವಾಪಸ್ ನಾರ್ಮಲ್ ಪೊಸಿಷನ್ ಗೆ ಬರುತ್ತೆ ಓಕೆ ಸ್ವಲ್ಪ ಟರ್ ತಗೊಂಡೆ ಅಂತ ನಿಮಗೆ ಇದರ ಮೂಮೆಂಟ್ ಗೊತ್ತಾಗ್ತಿರಬಹುದು ಇಂಡಿಕೇಟರ್ ಮಸ್ಟ್ ಅಂಡ್ ಶುಡ್ ಕೊಡಿ ಸೋ ದಟ್ ಹಿಂದೆ ಹೋಗೋರಿಗೆ ಗೊತ್ತಾಗುತ್ತೆ ಇವರು ಈ ಸೈಡ್ ಓಡ್ತಿದ್ದಾರೆ ಅಂತ ಓಕೆ ಇಲ್ಲಿ ಒಂದು ನಾರ್ಮಲ್ ಟರ್ನ್ ಇದೆ ನಾನು ಏನು ಶಾರ್ಪ್ ಟರ್ನ್ ತಗೊಳ್ತಾ ಇಲ್ಲ ಜಸ್ಟ್ ಸ್ಲೈಟ್ ಆಗಿ ಇದು ಮಾಡಿ ಆಮೇಲೆ ವಾಪಸ್ ನಾರ್ಮಲ್ ಪೊಸಿಷನ್ಗೆ ಬನ್ನಿ ಇಲ್ಲಿ ಕೂಡ ಒಂದು ಪೊಸಿಷನ್ ತಗೊಳ್ಬೇಕು ರೈಟ್ ಸೈಡ್ ಪೊಸಿಷನ್ ನಾರ್ಮಲ್ ಸ್ಟೀರ್ ಮಾಡಿ ಗಾಡಿ ಎಷ್ಟು ಬೇಕೋ ಅಷ್ಟು ನೀವು ರಿಟೆನ್ಷನ್ ಅದು ಆಗ್ತಾನೆ ಇರುತ್ತೆ ಕಾರ್ನರಲ್ಲಿ ಏನೂ ಕಾಣಿಸ್ತಿರಲ್ಲ ಸೊ ಅಂಥ ಟೈಮಲ್ಲಿ ಹಾರ್ನ್ ಹಾಕಿ ಇಲ್ಲಿ ನೋಡಿ ಒಂದು ಟೈಟ್ ಕಾರ್ನರ್ ಇದೆ ಕಾಣಿಸ್ತಿಲ್ಲ ಸೊ ಜಸ್ಟ್ ಸ್ಲೈಟ್ ಮೂಮೆಂಟ್ ಮಾಡಿ ಸ್ಟೀರಿಂಗ್ನ ಅಂದರೆ ಜಸ್ಟ್ ನಿಮ್ಮ ಗಾಡಿ ಪಾಸ್ ಆಗಿದ್ರೆ ಸಾಕು ನೀವು ಪೂರ್ತಿ ತಿರುಗಿಸ್ಲೇಬೇಕಂತ ಇಲ್ಲ ಸ್ಲೈಟ್ ಮೂಮೆಂಟು ಸ್ಲೈಟ್ ಮೂಮೆಂಟ್ ನೋಡ್ತಿರ್ಬೋದು ನೀವು ಸ್ಲೈಟಾಗಿ ಮೂಮೆಂಟ್ ಇದೆ ನೀವು ಮೇನ್ ಗಾಡಿಯಲ್ಲಿ ಎಕ್ಸ್ಪರ್ಟೈಸ್ ಆಗಬೇಕಂದ್ರೆ ಎಲ್ಲ ರೀತಿ ರೋಡಲ್ಲಿ ಕೂಡ ಡ್ರೈವ್ ಮಾಡೋದನ್ನ ಕಲ್ತ್ಕೊಳ್ಳಿ ಜಸ್ಟ್ ಹೈವೇದಲ್ಲಿ ನೀವು ಡ್ರೈವಿಂಗ್ ಮಾಡಿದರೆ ನೀವು ಪರ್ಫೆಕ್ಟ್ ಡ್ರೈವರ್ ಅಲ್ಲ ಒಂದು ಪೂರ್ತಿ ಇಕ್ಕಟ್ಟಿನ ಸಿಚುವೇಷನ್ಸಲ್ಲಿ ಸಿಂಗಲ್ ರೋಡಲ್ಲಿ ಅಲ್ಲೆಲ್ಲ ಕೂಡ ಡ್ರೈವ್ ಮಾಡಬೇಕು ನೀವು ಸೊ ದ್ಯಾಟ್ ಅಂದರೆ ನಿಮ್ಮ ಡ್ರೈವಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗಿದೆ ಅಂತ ಅರ್ಥ ನೋಡ್ತಿರ್ತೀರಲ್ಲ ಸ್ಟೀರಿಂಗ್ ಮೂಮೆಂಟ್ಸು ಇಲ್ಲಿ ಮುಂದೆ ತೆಗ್ಗ ಎಲ್ಲ ಇದೆ ಅದನ್ನು ಯಾವ ಥರ ನಾನು ಸ್ಟೀರಿಂಗ್ ಮೂಮೆಂಟ್ ಮಾಡ್ತಾ ಇದ್ದೀನಿ ನೋಡಿ ಸೊ ಎಲ್ಲಿಗೆ ಹೋದರೆ ಯಾವ ರೀತಿ ಸ್ಟೇರಿಂಗ್ ಇರುತ್ತೆ ಅಂತ ನೀವು ನೋಡ್ಕೋಬೋದು ಈಗ ನೋಡ್ತಿರ್ಬೋದು ನೀವು ಇಲ್ಲಿ ಮುಂದೆ ಒಂದು ಕಾರ್ನರ್ ಬರ್ತಾ ಇದೆ ಸೊ ಆ ಕಾರ್ನರ್ಗೋಸ್ಕರ ನಾವು ಎಲ್ಲಿ ಟರ್ನ್ ತೊಗೊಳ್ಬೇಕು ಅಂತ ನೋಡೋಣ ನೋಡಿ ನಿಮ್ಮ ಲೇನ್ ಇರುತ್ತಲ್ವಾ ಏನಿರುತ್ತಲ್ವಾ ಅದೇ ಲೇನಲ್ಲಿ ಇರಬೇಕು ನೀವು ಜಸ್ಟ್ ಸ್ಲೈಟ್ ಟರ್ನ್ ಮಾಡಿ ಸ್ಲೈಟ್ ಟರ್ನ್ ಮತ್ತೆ ಇಲ್ಲಿ ತೆಗ್ದಿದೆ ಅಲ್ಲ ತೆಗ್ದು ತಪ್ಪಿಸಿ ಪೂರ್ತಿ ಸ್ಟಿಫ್ ಆಗಿ ಏನೂ ಸ್ಟೇರಿಂಗ್ ಹಿಡ್ಕೊಳಕ್ಕೆ ಹೋಗಬೇಡಿ ಫ್ರೀ ಆಗಿ ಇಟ್ಟಿದ್ರಿ ಬಟ್ ಏನು ಗ್ರಿಪ್ ಕರೆಕ್ಟಾಗಿ ಅನಿಸ್ಲಿ ನಿಮಗೆ ನೀವು ಸ್ಟೇರಿಂಗ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಆ ರೀತಿ ಗಾಡಿ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ಆ್ಯಂಡ್ ತುಂಬಾ ಎಫರ್ಟ್ ಆಗಿದೆ ಗಾಯ್ಸ್ ಈ ವಿಡಿಯೋ ಮಾಡೋದಕ್ಕೆ ಆ್ಯಂಡ್ ಪ್ಲೀಸ್ ಈ ಎಫರ್ಟ್ಗೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಜನ ವಿಡಿಯೋಸ್ ನೋಡ್ತೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಸೊ ಪ್ಲೀಸ್ ನನ್ನ ರಿಕ್ವೆಸ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದೇ ರೀತಿ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ತರ್ತಾ ಇರ್ತೀನಿ ನಾನು ಇನ್ನೊಂದೇನಂದರೆ ಲೋವರ್ ಗ್ರೌಂಡ್ ಕ್ಲಿಯರೆನ್ಸ್ ಗಾಡಿ ಇರುತ್ತಲ್ವ ಸ್ವಲ್ಪ ಸ್ಲೋನೇ ಹೊಡೀರಿ ಯಾಕಂದರೆ ಕೆಳಗಡೆ ಅದು ರೇಡಿಯೇಟ್ರಿಂದ ಏನು ಫ್ರೇಮ್ ಇರುತ್ತಲ್ವ ಅದು ಟಚ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಮುಂದ್ಗಡೆ ಒಂದು ಗಾಡಿ ಬರ್ತಾ ಇದೆ ಆ್ಯಂಡ್ ರೋಡ್ ಕೂಡ ಸಿಂಗಲ್ ರೋಡ್ ಇದೆ ಈ ರೀತಿ ಇದ್ದಾಗ ಏನು ಮಾಡಬೇಕು ನಾವು ನಮ್ಮ ಸೇಫ್ ಡಿಸ್ಟೆನ್ಸಲ್ಲಿ ಇರಬೇಕು ಆ್ಯಂಡ್ ನಾನು ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಜಜ್ಮೆಂಟ್ ಕೂಡ ಒಂದು ಮಾಡ್ತಿದ್ದೀನಿ ಈಗ ನೋಡಿ ನಿಮ್ಗೆ ಮ್ಯಾಕ್ಸಿಮಮ್ ಆ ಫ್ರಂಟ್ ವೀಲ್ ಏನಿರ್ತಲ್ಲ ಅದರಿಂದ ನೀವು ಸ್ವಲ್ಪ 1 ಫೂಟ್ ಆದರೂ ಮಿನಿಮಮ್ ಡಿಸ್ಟೆನ್ಸ್ ಇದೆ ಯಾಕಂದರೆ ಜಸ್ಟ್ ನಿಮ್ಮದು ಗಾಳಿ ಪಾಸ್ ಆದರೆ ನಡೆಯಲ್ಲ ನಿಮ್ಮ ಮಿರರ್ ಕೂಡ ಸೇಫ್ ಆಗಿ ಪಾಸ್ ಆಗಬೇಕು ನಿಮ್ಮ ಮಿರರ್ ಸೇಫ್ ಆಗಿ ಪಾಸ್ ಆಯಿತು ಅಂದರೆ ಅದೊಂದು ಸೇಫ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ನಾವು ಮತ್ತೆ ನೋಡಿ ಮುಂದೆ ಒಂದು ಟ್ರ್ಯಾಕ್ಟರ್ ಬರ್ತಾ ಇದೆ
ರಿಲ್ಯಾಕ್ಸ್ಡ್ ಯೂಸೇಜ್ಗೋಸ್ಕರ ನಾನು ಕೂಡ ಸಿಂಗಲ್ ಹ್ಯಾಂಡ್ ಡ್ರೈವ್ ಮಾಡ್ತಾ ಇರ್ತೀನಿ, ಬಟ್ ಪ್ರಿಫರ್ ಮಾಡಲ್ಲ ಯೂಶ್ವಲಿ, ಯಾಕಂದರೆ ಹೈ ಸ್ಪೀಡ್ಸಲ್ಲಿ ಸ್ಟೆಬಿಲಿಟಿ ಸಿಗಲ್ಲ ನಿಮಗೆ ಸಿಂಗಲ್ ಹ್ಯಾಂಡ್ ಯೂಸೇಜ್ ಮಾಡಿದರೆ. ಸೊ ಅದಕ್ಕೋಸ್ಕರ ನೀವು ಬಿಗಿನರ್ಸ್ ಅಲ್ವಾ, ಒಂದು ಲೆವೆಲಿಗೆ ಪರ್ಫೆಕ್ಟ್ ಆಗಿ ಒಂದು 10 to 12,000 ಕಿಲೋಮೀಟರ್ಸ್ ಡ್ರೈವ್ ಮಾಡಿ ನಿಮ್ಮ ಗಾಡಿನ ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ, ನನ್ನ ಗಾಡಿ ಯಾವ ಥರ ಇದೆ, ನಾನು ಯಾವ ಥರ ಓಡಿಸ್ಬೋದು ಅಂತ. ಸೊ ಅವಾಗ ನೀವು ಬಿಂದಾಸಾಗಿ ರೈಡ್ ಕೂಡ ಮಾಡ್ಬೋದು. ಚಾನ್ಸಸ್ ಇರುತ್ತೆ, ಸಡನ್ ಬ್ರೇಕಿಂಗ್ ಯಾರಾದರೂ ಹಾಕಿದರೆ, ಮುಂದಿನವ್ರು ಹಾಕಿದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೈವೇದಲ್ಲಾಗಲಿ ನೀವು ಮಿನಿಮಮ್ 60 ಸ್ಪೀಡೇ ಆಗಲಿ ನೀವು ಸಿಂಗಲ್ ಹ್ಯಾಂಡ್ ಡ್ರೈವಿಂಗ್ ಮಾಡಬೇಡಿ. ನೀವು ಮೇನ್ ಏನು ಗೊತ್ತಾ, ಎಷ್ಟು ಕಾಂಪ್ಲಿಕೇಶನ್ಸ್ನಲ್ಲಿ ಡ್ರೈವ್ ಮಾಡ್ತೀರಾ ಅಷ್ಟು ನೀವು ಎಕ್ಸ್ಪರ್ಟೈಸ್ ಆಗ್ತೀರಾ ಡ್ರೈವಿಂಗಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಅನ್ಕೋತೀನಿ, ಆ್ಯಂಡ್ ಈ ವಿಡಿಯೋ ಎಷ್ಟೋ ಜನಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಯಾರ್ಯಾರು ಕಾರ್ ಕಲಿಬೇಕಂತ ಇರ್ತಾರಲ್ಲೋ ಅವ್ರ ಜೊತೆ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಈ ನಾಲೆಜ್ ಸಿಗುತ್ತೆ. ಆ್ಯಂಡ್ ಇನ್ನೂ ಅಡ್ವಾನ್ಸ್ ರೀತಿಯಾಗಿ ನಾನು ಸ್ವಲ್ಪ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಟೈಮ್ ಅದು ಸಾಕಾಗ್ತಾ ಇಲ್ಲ, ಕರೆಕ್ಟ್ ಲೊಕೇಶನ್ ಕೂಡ ಸಿಗ್ತಾ ಇಲ್ಲ, ಎಲ್ಲ ಅದು ಪ್ಲಾನಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನೀವು ಪ್ಲೀಸ್ ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿ ಲೈಕ್ ಮಾಡಿದ್ರೆ ಒಂದು ಥರ ಮೋಟಿವೇಶನ್ ಬರುತ್ತೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ. ನಂದು ವ್ಲಾಗ್ಸು ಅದೆಲ್ಲ ನೋಡ್ಬೇಕಂತ ನಾನು ಒಂದು ಸಪ್ರೇಟಾಗಿ ಚಾನಲ್ನೇ ಮಾಡಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಅಂದರೆ ಆ ಚಾನಲ್ಗೆ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು, ಅದನ್ನು ಇಲ್ಲಿ ಐ ಬಟನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ವಿಡಿಯೋ ನೋಡೋದಕ್ಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟ್ಯುಟೋರಿಯಲ್ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.